ಹಿಂದೆ ಉಪೇಂದ್ರ ಅವರ ಸಿನಿಮಾಗಳು ನೋಡೋವಂತಹ ಆಡಿಯನ್ಸ್ ತಲೆನ ಕೆಡಿಸ್ತಾ ಇದ್ವು ಆದರೆ ಈಗ ವಿಕ್ರಾಂತ್ ರಣ ಸಿನಿಮಾ ಟೀಮ್ ಅವರು ಬಿಡೋ ಪ್ರತಿಯೊಂದು ಪೋಸ್ಟರ್ಗಳು ಬೇರೆ ಲೆವೆಲಲ್ಲೇ ತಲೆ ಕೆಡಿಸ್ತಾ ಇದೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಕಿಚ್ಚ ಸುದೀಪ್ ಅವರ ಬರ್ಡೇ ಇರೋ ಪ್ರಯುಕ್ತ ಸೆಪ್ಟೆಂಬರ್ ಎರಡಕ್ಕೆ ವಿಕ್ರಾಂತ ರಣ ಸಿನಿಮಾ ಟೀಮ್ ಅವರ ಕಡೆಯಿಂದ ದ ಡೆಡ್ ಮ್ಯಾನ್ಸ್ ಆ್ಯಂಥಮ್ ಫಸ್ಟ್ ಗ್ರಿಮ್ಸ್ನ ಬಿಡ್ತಾ ಇದ್ದಾರೆ ಇದನ್ನು ನಾವು ಟೀಸರ್ ಅನ್ನೋ ಕ್ಯಾಟಗರಿಗೆ ಸೇರಿಸ್ಕೋಬೇಕಾ ಅಥವಾ ಸಾಂಗ್ ಅನ್ನೋ ಕ್ಯಾಟಗರಿಗೆ ಸೇರಿಸ್ಕೋಬೇಕಾ ಅಂತ ಡೈರೆಕ್ಟರ್ ಅನೂಪ್ ಭಂಡಾರಿ ಅವರೇ ತಿಳಿಸಬೇಕು ಇನ್ನು ಅನೌನ್ಸ್ಮೆಂಟ್ ಪೋಸ್ಟರ್ನಲ್ಲಿ ಸಾಧ್ಯವಾದಷ್ಟು ವಿಚಾರಗಳನ್ನು ಹುಡುಕಿದ್ದೀನಿ ಅದರ ಜೊತೆಗೆ ನನ್ನ ತಲೆಗೆ ಬಂದ ಎರಡು ಕ್ರೇಜಿ ಊಹೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಮಿಸ್ ಮಾಡ್ಕೊಳ್ಳದೆ ಕೊನೆವರೆಗೂ ವಿಡಿಯೋನ ನೋಡಿ ತುಂಬಾ ಇಂಪಾರ್ಟೆಂಟ್ ಹಾಗೆ ಒಂದು ಸಣ್ಣ ರಿಕ್ವೆಸ್ಟ್ ಪರ್ಸ್ನಲ್ ಕೆಲಸಗಳು ತುಂಬ ಇದ್ದರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ವ್ಯೂವರ್ಸ್ಗೆ ಏನಾದರೂ ಕೊಡಲೇಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಿಮ್ಮಿಂದ ಕೇಳೋದಿಷ್ಟೇ ವಿಡಿಯೋ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಸ್ ಇನ್ನು ಪೋಸ್ಟರ್ ವಿಚಾರಕ್ಕೆ ಬಂದರೆ ಮೇಜರಾಗಿ ಹದಿನಾರು ಕ್ಯಾರೆಕ್ಟರ್ಗಳನ್ನು ತೋರಿಸಿದ್ದಾರೆ ಕಣ್ಣಿಗೆ ಕಾಣಿಸೋ ಹಾಗೆ ಹದಿನೈದಿದೆ ಇದೆ ಕಣ್ಣಿಗೆ ಕಾಣದೇ ಇರೋ ಹಾಗೆ ಇನ್ನೊಂದಿದೆ ಈಸ್ ದ ಡೆಡ್ ಮ್ಯಾನ್ ಕಣ್ಣಿಗೆ ಕಾಣಿಸೋ ಆ ಹದಿನೈದು ಕ್ಯಾರೆಕ್ಟರ್ಗಳಲ್ಲಿ ಹೆಸರು ಗೊತ್ತಿರೋ ಕ್ಯಾರೆಕ್ಟರ್ಗಳು ಕೆಲವು ಹೆಸರು ಗೊತ್ತಿಲ್ಲದೆ ಇರೋ ಕ್ಯಾರೆಕ್ಟರ್ಗಳು ಹಲವು ಹೆಸರು ಗೊತ್ತಿರೋ ಕ್ಯಾರೆಕ್ಟರ್ಗಳು ಯಾವ್ಯಾವು ಅಂದರೆ ಅಪರ್ಣ ಬಲ್ಲಾಳ್ ಸಂಜೀವ್ ಗಾಂಭೀರ ಗಡಂಗ್ ರಕ್ಕಮ್ಮ ಸಂಜೀವ್ ಗಾಂಭೀರನ ತಂದೆ ತಾಯಿ ಮತ್ತು ನಮ್ಮ ವಿಕ್ರಾಂತ್ ರೋಣ ಇನ್ನು ಹೆಸರು ಗೊತ್ತಿಲ್ಲದೆ ಇರೋ ಕ್ಯಾರೆಕ್ಟರ್ಗಳು ಯಾವ್ಯಾವು ಅಂದರೆ ಇವುಗಳು ಹೆಸರು ಗೊತ್ತಿಲ್ಲದೇ ಇದ್ದರೂ ಸಹ ಪಾತ್ರದ ಪರಿಚಯ ಆಗಿರೋ ಕ್ಯಾರೆಕ್ಟರ್ಗಳು ಇವು ಪೋಸ್ಟರ್ನ ನೋಡ್ತಾ ಇದ್ರೆ ಈ ಎಲ್ಲ ಕ್ಯಾರೆಕ್ಟರ್ಸ್ಗಳಿಂದ ಏನೋ ಒಂದು ಆಗಿರಬಹುದು ಅಥವಾ ಒಂದು ಕೊಲೆನೇ ಆಗಿರಬಹುದು ಆ ಕೊಲೆ ಲಿಕ್ಕರ್ ಮಾಫಿಯಾ ಸೀರೀಸ್ ಆಫ್ ಮರ್ಡರಲ್ಲಿ ಆಗಿರಬಹುದು ಅಥವಾ ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋದ ಪೊಲೀಸ್ ಆಫೀಸರ್ ಸುರೇಶ್ ಕೃಷ್ಣ ಅವರೇ ಕೊಲೆ ಆಗಿರಬಹುದು ಇನ್ನು ಅನೂಪ್ ಭಂಡಾರಿ ಅವರು ಮೊದಲೇ ಹೇಳಿದ ಹಾಗೆ ವಿಕ್ರಾಂತ್ ಋಣ ಏನು ಮಾಡ್ತಾನೆ ಯಾಕೆ ಮಾಡ್ತಾನೆ ಅಂತ ನೋಡೋ ಆಡಿಯನ್ಸ್ಗೂ ಜೊತೆಗೆ ಸಿನಿಮಾದ ಕ್ಯಾರೆಕ್ಟರ್ಗಳು ಈ ಇಬ್ಬರಿಗೂ ಗೊತ್ತಾಗಲ್ಲ ಆದರೆ ಅವನು ಮಾಡೋ ಕೆಲಸದಲ್ಲಿ ಒಂದು ಅರ್ಥ ಇರುತ್ತೆ ಅಂತ ಹೇಳಿದರು ಈ ಪೋಸ್ಟರ್ನಲ್ಲೂ ಸಹ ಅದನ್ನೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ವಿಕ್ರಾತ್ ಇನ್ವೆಸ್ಟಿಗೇಟ್ ಮಾಡೋದಾಗಿದ್ದರೆ ಆ ಸಸ್ಪೆಕ್ಟ್ಸ್ಗಳ ಇಮೇಜ್ಗಳನ್ನು ನೋಡಬೇಕಿತ್ತು ಆದರೆ ಇಲ್ಲಿ ವಿಕ್ರಾಂತ್ ತನ್ನನ್ನು ತಾನೇ ನೋಡ್ಕೋತಾ ಇರೋದು ಏನಕ್ಕೆ ಅಂತ ಯೋಚನೆ ಮಾಡಿದಾಗ ನನಗೆ ಬಂದ ಊಹೆಗಳು ಎರಡು ಒಂದು ಅಲ್ಲಿ ಕೆಳಗಡೆ ಇರೋ ದ ಡೆಡ್ ಮ್ಯಾನ್ ವಿಕ್ರಾಂತ್ ಆಗಿರಬಹುದು ಅಂದರೆ ವಿಕ್ರಾಂತ್ ಪ್ರಪಂಚದ ಕಣ್ಣಿಗೆ ಸುರೇಶ್ ಕೃಷ್ಣನಾಗಿ ಸತ್ತು ತನ್ನ ಸಾವಿಗೆ ಕಾರಣ ಹುಡುಕೋ ವಿಕ್ರಾಂತ್ ಜೊತೆಗೆ ಈ ಕ್ಯಾರೆಕ್ಟರ್ಗಳ ದಾರಿ ತಪ್ಪಿಸೋದಕ್ಕೆ ಒಬ್ಬ ಸೂಪರ್ ಹೀರೋ ಫ್ಯಾಂಟಮ್ ಆಗಿರಬಹುದು ಅಂತ ನನ್ನ ಮೊದಲನೇ ಅಜಂಷನ್ ಇನ್ನು ಎರಡನೇ ಅಜಂಷನ್ಗೆ ಬಂದರೆ ಈ ಎಲ್ಲ ಕ್ಯಾರೆಕ್ಟರ್ಗಳಿಂದ ವಿಕ್ರಾಂತರುಣನಿಗೆ ಬೇಕಾದವರು ತುಂಬಾ ಬೇಕಾದವರು ಸತ್ತಿರಬಹುದು ಆ್ಯಂಡ್ ಅದು ವಿಕ್ರಾಂತರುಣನ ಮಗುವಿನ ಮಗುವಿನ ತಾಯಿಯಾಗಿರಬಹುದು ಅವಳ ಸಾವಿಗೆ ಕಾರಣನ ಹುಡುಕೋಕೆ ವಿಕ್ರಾಂತರುಣ ಬಂದಿರಬಹುದು ಈ ಹಿಂದೆ ಬಿಟ್ಟ ಎರಡನೇ ಎಕ್ಸೈಟ್ಮೆಂಟ್ ವಿಡಿಯೋದಲ್ಲಿ ಒಂದು ಹೆಣ್ಣಿನ ಧ್ವನಿ ಅಳುವ ಹಾಗೆ ಹಾಡನ್ನು ಹೇಳ್ತಿತ್ತು ಆ ಧ್ವನಿಯ ದೇಹವೇ ಈ ಮಗುವಿನ ತಾಯಿಯಾಗಿರಬಹುದೇ ಸದ್ಯಕ್ಕೆ ಇಷ್ಟು ಸಾಕುಗುರು ಇನ್ನು ಮುಂದೆ ಹೋದರೆ ಡೌನ್ ಮಾಡ್ತಾ ಮಾಡ್ತಾ ನಾನೇ ಬ್ರೇಕ್ ಹೋಗ್ಬಿಡ್ತೀನಿ ನಾವು ಏನೇ ಟ್ರೈ ಮಾಡಿ ಡೌನ್ ಅನಾಲಿಸಿಸ್ ಮಾಡಿದರೂ ಸಿನಿಮಾದ ಆ್ಯಕ್ಚುಯಲ್ ಕತೆ ಬೇರೆನೇ ಇರುತ್ತೆ ಸೊ ಸೆಪ್ಟೆಂಬರ್ ಒಂದು ಮತ್ತು ಎರಡಕ್ಕೆ ಇನ್ನೊಂದಷ್ಟು ವಿಚಾರಗಳನ್ನು ಇಟ್ಕೊಂಡು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್